हाय फ्रेंड्स वेलकम टू माय चैनल हेगिद्रेलू नोड़ीरा भागीरथी कन्नड व्लॉग्स इवत्तु नानु होस रेसिपी ओंदिगे बंदिद्देने ई रेसिपी शुरु माडुव मोदलु यारु नन्न चैनल गे इन्नू सब्सक्राइब माडिल्लो सब्सक्राइब माडि हागे पक्कदल्लि इरुवंत बेल बटन अन्नु क्लिक माडोदन्न मरिबेडि ओके गोधी हिट्टिनिंद मिल्क केक याव रीति माडोदु अंत हेळि नानु निमगे फ्रेंड्स इल्ली नानु गोधी हिट्टिन मिल्क केक मार्ता इदेने अदक्के ओंदु कप्नष्टु नानिल्ली गोधी हिट्टु तेगोंडिदेने नंतर एरडु अरे चमचदष्टु नानिल्ली मिल्क पौडर तेगोंडिदेने एरडु चमचदष्टु तुप्प तेगोंडिदेने नंतर स्वल्प बेकिंग सोडा नंतर नमगे रुचिके तक्कष्टु अंद्रे एरडु चिटिके अष्टे नानिल्ली उप्पु तेगोंडिदेने अष्टु साकु इदन्नु हाकि चेन्नागि ई रीति मिक्स माडि नंतर स्वल्प स्वल्प नीरु हाकि नीवु ई रीति मिक्स माडि ओके यह रीति मिक्स नर इत मृदू बर गटे तौरे नोति बंद साकु इे स्वल एणे हची तुम होतीड़ू तनक ना वो कड़ी सकरे पाक ओके नोरे कपन सकरे तक वे कपन नानून तक चेना करगु सकरे पाक सकरे करगु चंदी करग्रे साकु पाक बर अंटंटू बंद साकु कई के अस्ट बंद साक ओके नोड़ी अंटंट बरता उंटू अस्टे साकु जास्ती होबे ना कलसीट हिटू नोड़ी रीति चपाती लटी ದಪ್ಪವಾಗಿ ಲಟ್ಟಿಸಿ ಜಾಸ್ತಿ ತೆಳು ಮಾಡಬೇಡಿ ದಪ್ಪ ಲಟ್ಟಿದ್ರೇನೆ ಚಂದ ನಂತರ ನಿಮಗೆ ಯಾವ ರೀತಿ ಯಾವ ಶೇಪ್ ಬೇಕು ಆ ರೀತಿ ನೀವು ಇದನ್ನು ಕಟ್ ಮಾಡಬಹುದು ನಾನು ಇಲ್ಲಿ ಚೌಕ ಚೌಕ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದೇನೆ ನಿಮಗೆ ಬೇರೆ 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 ರೀತಿಯಲ್ಲಿ ಕೂಡ ನೀವು ಕಟ್ ಮಾಡಬಹುದು ಓಕೆ ನೋಡಿ ಇಲ್ಲಿ ಈ ರೀತಿ ನಾನು ಕಟ್ ಮಾಡಿದ್ದೇನೆ ಇಷ್ಟಿಷ್ಟು ದಪ್ಪ ಮಾಡಿ ಕಟ್ ಮಾಡಿದ್ದೇನೆ ಇದು ಎಣ್ಣೆಯಲ್ಲಿ ಕರಿಯುವಾಗ ತುಂಬಾ ದಪ್ಪ ಆಗುತ್ತದೆ ಯಾಕೆಂದ್ರೆ ನಾವು ಬೇಕಿಂಗ್ ಸೋಡಾ ಹಾಕಿದೀವಲ್ಲ ಅದಕ್ಕೋಸ್ಕರ ನಂತರ ನೋಡಿ ಇಲ್ಲಿ ಒಂದು ನಾನು ಕಡಾಯಿ ಇಟ್ಟಿದ್ದೇನೆ ಅದರಲ್ಲಿ ಈಗ ಕಾಯಿಸ್ತಾ ಇದ್ದೇನೆ ತುಂಬಾ ಬಿಸಿ ಆಗೋದು ಬೇಡ ಎಣ್ಣೆ ಇಷ್ಟು ಬಿಸಿ ಆದ್ರೆ ಸಾಕು ಇಲ್ಲದ್ರೆ ಅದು ಸ್ವಲ್ಪ ಕರಕಲ ಆಗುತ್ತದಲ್ಲ ಅದಕ್ಕೋಸ್ಕರ ಇದನ್ನು ಈಗನೇ ಫ್ರೈ ಮಾಡಿ ನಾನು ಎಷ್ಟು ಫ್ರೈ ಆಗಬೇಕು ಅಂತ ಇಲ್ಲಿ ತೋರಿಸ್ತಾ ಇರ್ತೇನೆ ಓಕೆ ಬ್ರೌನ್ ಕಲರ್ ಬಂದ್ರೆ ಸಾಕು ಜಾಸ್ತಿಯಾಗಿ ಫ್ರೈ ಆಗೋದು ಬೇಡ ಇದು ಓಕೆ ನಂತರ ಇಲ್ಲಿ ನೋಡಿ ಸಕ್ಕರೆ ಸಿರಪ್ ರೆಡಿ ಆಗಿ ಉಂಟು ಇದಕ್ಕೆ ನಾನು ಈಗ ಮಾಡಿದ ಕೇಕ್ ಅನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇದು ನಾನು 30 ನಿಮಿಷ ಇಲ್ಲಿ ಬಿಟ್ಟಿದ್ದೇನೆ ನಿಮಗೆ ಕಡಿಮೆ ಬೇಕಾದ್ರೆ ಕಡಿಮೆ ಟೈಮ್ ಅಲ್ಲಿ ಕೂಡ ಇಡಬಹುದು ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಇಡಬಹುದು ತುಂಬಾ ಚಂದ ಇರ್ತದಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಬಂದಿದೆ ಎಷ್ಟು ಚಂದ ಬಂದಿದಲ್ಲ ನೋಡಿ ಸೂಪರ್ ಆಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ತಿನ್ನಲಿಕ್ಕೆ ಟೇಸ್ಟಿ ಆಗಿರುತ್ತೆ ಯಾಕೆಂದ್ರೆ ಮಿಲ್ಕ್ ಪೌಡರ್ ಹಾಕಿರ್ತೀವಲ್ಲ ಹಾಗೆ ತುಂಬಾನೇ ಟೇಸ್ಟಿ ಆಗಿ ಉಂಟು ನೀವು ಕೂಡ ಟ್ರೈ ಮಾಡಿ ಓಕೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಗೋಧಿ ಹಿಟ್ಟಿನಿಂದ ಮಿಲ್ಕ್ ಕೇಕ್ ಮಾಡಬಹುದು ಅಂತ ಸುಲಭ ಅಂತಲ್ವಾ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನಗೆ ಒಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಇದುವರೆಗೆ ನನ್ನ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬೈ ಬೈ